ಓದ್ತೀನಿ ಕೇಳಿಸ್ಕೊಳ್ಳಿ, ಕುತ್ಕೊಳ್ಳಿ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇತು ಕದಾಚನ, ಮಾ ಕರ್ಮಫಲ ಹೇತುರ್ಭೂಮ ತೇ ಸಂಗೋ ಸ್ವಕರ್ಮಣಿ. ಹಾಗಂದ್ರೆ ನಮಗೆ ಅಧಿಕಾರ ಇರೋದು ಕೆಲಸ ಮಾಡೋದಕ್ಕೆ ಮಾತ್ರನೇ ಹೊರತು ಇಂಥದ್ದೇ ಫಲ ಸಿಗಬೇಕು ಅಂತ ಪರೀಕ್ಷೆ ಪಡೋದಕ್ಕಲ್ಲ. ಇಂಥದ್ದು ಮಾಡಿದ್ರಿಂದ ನನಗೇನು ಲಾಭ, ನನಗೇನು ನಷ್ಟ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಯಾವ ಕೆಲಸವನ್ನು ಮಾಡೋಕ್ಕೆ ಹೊರಡಬಾರ್ದು. ಹಾಗೆ ಮಾಡೋದ್ರಿಂದ ಸ್ವಾರ್ಥ, ಇಣುಕಿ, ನಾವು ಮಾಡೋ ಕರ್ತವ್ಯದಲ್ಲಿ ಲೋಪ ಆಗುತ್ತೆ. ಏನು ಸಿಗುತ್ತೆ ಅಂತಾನೋ ಸಿಗಲ್ಲ ಅಂತಾನೋ ಯಾವುದೋ ಕಾರಣಕ್ಕೆ ನಾವು ಮಾಡೋ ಕೆಲಸ ಮಾಡದೇ ಇರಬಾರ್ದು. ಆಗೋ ಪರಿಣಾಮಗಳ ಮೇಲೆ ನಮ್ಮ ಹಿಡಿತಾನೂ ಇರಲ್ಲ, ಅಧಿಕಾರನೂ ಇರಲ್ಲ ಅಂತ ಇದ್ರ ಅರ್ಥ ಅಜ್ಜಿ. ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲ, ಎಷ್ಟೊಂದು ತಿಳ್ಕೊಂಡಿದ್ದಾಳೆ ನಮ್ಮ ಹುಡುಗಿ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀಯ ನೀನು. ನೀನು ನೋಡ್ತಾ ಇದ್ರೆ ಹೆಮ್ಮೆ ಅನಿಸ್ತಾ ಇದೆ ಕಣೆ. ಅದು ಸರಿ, ಭಗವದ್ಗೀತೆ ಓದ್ಬೇಕು ಅಂತ ನೀನ್ ಯಾಕೆ ಅನಿಸ್ತು? ನೋಡಿ ಅಜ್ಜಿ, ಪ್ರಪಂಚದಲ್ಲಿ ಏನೇ ಕಲಿಬೇಕಾದ್ರೂ ರಾಶಿ ರಾಶಿ ಪುಸ್ತಕ ಸಿಗುತ್ತೆ. ಅಡುಗೆ ಮಾಡೋದು ಹೇಗೆ, ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ, ಪರೀಕ್ಷೆ ಬರೆಯೋದು ಹೇಗೆ, ಆದರೆ ಬದುಕನ್ನು ಹೇಗೆ ಬದುಕಬೇಕು ಅಂತ ತಿಳಿಸೋ ಏಕೈಕ ಪುಸ್ತಕ ಅಂದರೆ ಈ ಭಗವದ್ಗೀತೆ. ಮನುಷ್ಯಾಗಿ ಹುಟ್ಟಿದ ಮೇಲೆ ಜೀವನ ಧರ್ಮ ಅಂತ ಒಂದಿರುತ್ತೆ. ನಮ್ಮಲ್ಲಿರೋ ಆ ಅರೆ ಷಡ್ವರ್ಗಗಳನ್ನು ಮ್ಯಾನೇಜ್ ಮಾಡ್ತಾ ನಮ್ಮ ಕರ್ತವ್ಯಗಳಿಗೆ ಬದ್ಧವಾಗಿ ಹೇಗೆ ಬದುಕು ಸಾಗಿಸ್ಬೇಕನ್ನೋದು, ಬದುಕಲ್ಲಿ ಬಂದದ್ದನ್ನು ಹೇಗೆ ತಾತ್ವಿಕವಾಗಿ ಸ್ವೀಕರಿಸ್ಬೇಕನ್ನೋದನ್ನು ಈ ಭಗವದ್ಗೀತೆ ಹೇಳ್ಕೊಡುತ್ತೆ ಅಜ್ಜಿ. ನನಗಂತೂ ಬದುಕಲ್ಲಿ ಸಮತೋಲನ ಕಳೆದೋಗ್ತಿದೆ ಅನಿಸ್ತಾಗ್ಲೆಲ್ಲ ಈ ಗೀತೆ ನನ್ನ ಟೀಚರ್ ಥರ, ನನ್ನ ಗೈಡ್ ಥರ ದಾರಿ ತೋರಿಸಿದೆ. ಅದಕ್ಕೆ ನನಗೆ ಈ ಗೀತೆ ಅಂದರೆ ಅಷ್ಟು ಅಚ್ಚುಮೆಚ್ಚು. ಮೀನಾಕ್ಷಿ, ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಗೀತೆ ಹೇಳಿದ ಭಗವಂತನ ಸಾಕ್ಷಾತ್ಕಾರ ಇಲ್ಲೇ ಆದಾಗ ಅನಿಸ್ತಾ ಇದೆ ಕಣೆ. ಎಷ್ಟು ಪ್ರೀತಿ, ಎಷ್ಟು ಭಕ್ತಿ, ಎಷ್ಟು ತೂಕ ಇದೆ ನಿನ್ನ ಮಾತುಗಳಲ್ಲಿ. ನಿಜವಾಗ್ಲು ವಯಸ್ಸಿದ ಮೀರಿ ತಿಳುವಳಿಕೆ ನಿಂದು. ಆ ದೇವ್ ನೀನು ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿಲ್ಲಮ್ಮ.